ಕೇಳ್ತಾರೆ ಶಾಂತಮ್ಮ ಮನೇಲಿ ಹಾವಿತ್ತು ಕಣೆ ಅವ್ನಿಗೆ ಎಷ್ಟು ಕೊಡ್ಬೇಕೆಟ್ ಕಳ್ಸ ಇನ್ನೂರ್ ಅವಳು ಹೇಳ್ತಾರೆ ಪಕ್ಕದ ಮನೆ ಹೇಳು ಹೋಗ ಗಂಟ ಜೀವ ಹಿಂಗೆ ಪಕ ಅಂತ ಇರ್ತದೆ ಹೋಗಿ ಹಿಡ್ದಾಗಿ ಬ್ಯಾಗ್ ಹಾಕಿದ್ಮೇಲೆ ಅವ್ರ ಸಮಾಧಾನ ಆಗ್ತಾರೆ ಕೊಡ್ತಾರೆ ಬಂದ ಹಾವಿಡ್ದ ಎರಡು ನಿಮಿಷ ಡಬ್ ಹೋಗ್ದಾ ಬಿಟ್ಟ ಕೊಟ್ಟೆ ಇನ್ನೂರು ರೂಪಾಯಿ ಸೂ ಬಿಟ್ಬಿಟ್ಬಾ ಅಡಿಗೆ ಮನೆ ಹೊರಗಡೆ ಸೂ ಬಿಟ್ಬಿಟ್ಬಾಡಕ್ಕೆ ಏನೋ ದೇವ್ರ ಮನೇಲಿ ಅಂದ್ರೆ ಶೂ ಬಿಟ್ಬಿಟ್ಟು ಹೋಗಿ ಹಿಡೀತಿ ಬಸ್ ಬಾತ್ರೂಮ್ ಅಲ್ಲಿ ಇದ್ರೆ ಶೂ ಹಾಕೊಂಡು ನಮ್ದು ಸೇಫ್ಟಿ ಫಸ್ಟ್ ನೋಡ್ತೀವಿ ಸರ್ ನೀನ್ ಐವತ್ತನೇ ಸಾವ್ರ ಹಾವ ಹೋಗಿ ಹಿಡಿತಾಯಿದ್ರು ಅದು ನಿನ್ಗೆ ಐವತ್ತನೆ ಸಾವ್ರ ಹಾವಾಗಿರತ್ತೆ ಆ ಹಾವಿಗೆ ನೇ ಮೊದಲನೇ ವ್ಯಕ್ತಿ ಆಗಿರುತ್ತೆ ನಿಮ್ಗ ಏನಾರು ಹಿಡಿಬಾರದು ಅಂತ ಏನಾದ್ರು ನಿಮ್ಗೆ ಗೋರ್ಮೆಂಟ್ ಕಡೆಯಿಂದ ಏನಾಗಿಲ್ಲ ಅಂದ್ರೆ ಹಿಡಿಬಾರದು ಅಂತ ಏನು ಯಾರು ಏನು ಹೇಳೋದಿಲ್ಲ ಕಲ್ತಿರ್ತಾರೆ ಹುಷಾರಾಗಿ ಹಿಡಿರಿ ಒಳ್ಳೆ ಜಾಗದಲ್ಲಿ ಬಿಡಿ ಫಸ್ಟ್ ನಿಮ್ಮ ಸುರಕ್ಷತೆ ಅಂತ ಗೌರ್ಮೆಂಟ್ ಹೇಳ್ತಾರೆ ಅದೇ ಟ್ರೈನಿಂಗ್ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಏನಾರು ಇದಾವ ಟ್ರೈ ಟ್ರೈನಿಂಗ್ ಏನು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿಲ್ಲ ಈಗ ಕೆಲವು ಅದಕ್ಕೆ ಎನ್ ಜಿ ಒ ತರ ಮಾಡ್ಕೊಂಡಿದ್ರೆ ಅಂತ ಕಡೆ ಹೌದು ಅಂತ ಕಡೆ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಸೀನಿಯರ್ಸ್ ಇದಾರಲ್ಲ ಅದ್ರಲ್ಲೇ ಪಳಗಿರ್ತಕ್ಕಂತ ಸೀನಿಯರ್ ಹತ್ರ ಹೋಗಿ ಎಷ್ಟೋ ಜನ ಪರಿಣಿತಿ ಪಡ್ಕೊಂಬ್ ಪಡ್ಕೊಂಬಂದು ನಾವಿನ ಸಂರಕ್ಷಕರಾಗಿ ಇದ್ದಾರೆ ಎಷ್ಟೋ ಜನ ಓಕೆ ಇವಾಗ ನಿಮ್ಮ ನಿಮ್ಮ ಮನೆಯವರೆಲ್ಲ ಹೇಗ್ ಅಂತಾರೆ ನಿಮ್ಮ ಮಿಸ್ಸಸ್ ಆಗಿರ್ಬೋದು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಾರ್ಗು ಭಯ ಇರ್ತದೆ ಈಗ ನಮ್ದು ಸುಮಾರು ಹತ್ತುವರೆ ವರ್ಷ ಆಯ್ತು ಅಂತಲ್ಲ ನೋಡಿ 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 ಅಭ್ಯಾಸ ಆಗಿ ಬಿಡು ಹೋಗಿ ಹುಷಾರಾಗಿ ಇಡ್ಕೊಂಡ್ ಬಾ ಫಸ್ಟ್ ನೀನ್ ಹುಷಾರು ನಾವು ಇಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಸಿಗದೆ ಇದ್ರು ಪರವಾಗಿಲ್ಲ ಗಾಡಿ ನಿಧಾನ ಕೊಡ್ಸು ಅವನ ಯಾರೋ ಫೋನ್ ಮಾಡಿ ಗಾಬರಿ ಇಕ್ ನಾವು ಹೋಗ್ತಿವಿ ಐವತ್ತು ಕಿಲೋಮೀಟರ್ ಅಲ್ಲಿ ಮಿಸ್ ಆಗಿ ಅಕ್ಕಪಕ್ಕ ಹೋಗ್ಬೇಕಾದ್ರೆ ಗುದ್ದಿ ಏನ ಮಿಸ್ ಆಗಿ ಏನೋ ನಾ ಊತಾಯ್ತು ಅಂದ್ರೆ ಯಾರು ಬರೋದಿಲ್ಲ ಅದಕ್ಕೆ ಫಸ್ಟ್ ನಿಮ್ಮ ಹುಷಾರು ಆಮೇಲೆ ಅವ್ ಹಿಡಿದ್ ಮನೆಯವರು ಹೇಳ್ತಾರೆ ತಂದೆ ತಾಯಿ ಹೇಳ್ತಾರೆ ಎಲ್ಲಾ ಸ್ನೇಹಿತರು ಹೇಳ್ತಾರೆ ನಾವ್ ಹುಷಾರಾಗಿದ್ರೆ ಸೌರವ್ ರಾವ್ ಹಿಡೀಬಹುದು ಮಗಳು ಏನಿಲ್ಲ ಅದೇ ಅದೇ ಹೇಳ್ತಾರೆ ಹುಷಾರ ಹುಷಾರಾಗಿಡೀರಿ ಹುಷಾರಾಗ್ ಬನ್ನಿ ಅಂತ ನಾವಿದ್ರೆ ಸೌರವ್ ರಾವುಗಳನ್ನ ಸಂರಕ್ಷಣೆ ಮಾಡ್ಬೋದು ನಾವೇ ಇಲ್ಲ ಅಷ್ಟು ನಮ್ ಹುಷಾರ್ ಹ್ಯಾಂಡಲ್ ವಿತ್ ಕೇರ್ ನೀನು ಅವನು ಅವ್ನು ಜೋಪ ಈಗ ನಾವು ಹೇಳೋದು ಅದನ್ನೇ ಎಲ್ಲರೂ ಹೇಳೋದು ಅದನ್ನೇ ಹುಷಾರ ನಮ್ಗೂ ಜೀವನ ಇದೆ ಜೀವ ಇದೆ ಜೀವನ ಈಗ ಹೇಳದ್ರಿ ನೀವು ಒಂದ್ ಎರಡ್ ಮೂರು ಫ್ಯಾಮಿಲಿಗಳನ್ನ ಹೇಳದ್ರಿ ಈ ತರ ಅವರ ಫ್ಯಾಮಿಲಿಗಳನ್ನ ನೀವು ನೋಡಿರ್ತೀರ ಹೌದು ಅವ್ರ ಇಲ್ದೇ ಇದ್ರೆ ಏನೆಲ್ಲ ಸಂಕಟ ಪಡ್ತಾರೆ ಖಂಡಿತ ಖಂಡಿತ ಅದಕ್ಕೆ ನಿಮ್ ಹುಷಾರಲ್ಲಿ ನೀವಿರಿ ಅಂತಷ್ಟೇ ಏನೇ ಹೇಳಿದ್ರು ಕೇಳ್ಬೇಡಿ ಹೌದು ಅದೇ ನೀವ್ ಹೇಳಿದ್ರ ಇವತ್ತೇ ಫಸ್ಟ್ ಹಿಡಿತಾ ಇದ್ರಿ ಹೌದೌದು ಎಷ್ಟೇ ಸಾವಿರ ಆಡಿದ್ರು ನನ್ಗೆ ಇದೇ ಮೊದಲನೇ ಅನುಭವ ನನ್ಗೆ ಇದೇ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಕೈ ಹಾಕ್ಬೇಕು ಅಧಿಕ ಪ್ರಸಂಗಿತನ ಮಾಡಬಾರ್ದು ನೀನು ಸಾವಿರ ನೀನು ಐವತ್ತನೇ ಸಾವಿರ ಹಾವು ಹೋಗಿ ಹಿಡಿತಾ ಇರು ಅದು ಹಾವಾಗಿರುತ್ತೆ ಆ ಹಾವಿಗೆ ನಿದ್ರು ಮೊದಲನೇ ವ್ಯಕ್ತಿ ಆಗಿರುತ್ತೆ ಅದನ್ನ ಇಟ್ಕೊಂಡು ಇಷ್ಟ ಇವಾಗ ಫ್ಯಾಮಿಲಿ ಕಚ್ಚಿತ್ತಿರೋದ್ರು ಅವ್ರಿಗೆ ಎಂಟಿ ಮಕ್ಕಳು ದಿಕ್ಕಾ ಆಗಿದ್ದಾರೆ ಆಗಿದ್ದಾರೆ ಅವ್ನೇನು ದುಡಿಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಗಂಡ ಅಂತ ಮನೆಗೆ ಹೆಡ್ ಆಫ್ ದ ಫ್ಯಾಮಿಲಿ ಇವಾಗ ಒಬ್ಬ ಇದ್ರೆ ಅವ್ರಿಗೇನೋ ತರ ಧೈರ್ಯ ಅದು ಇಲ್ಲ ಅಂದ್ರೆ ಚಿತ್ರಾನ್ನ ಆಗ್ಬಿಟ್ಟಿದೆ ಸರ್ ಫ್ಯಾಮಿಲಿ ಅವನ್ನ ಉಳ್ಸಕ್ ಹೋಗಿ ಇವ್ರ ಪ್ರಾಣನೇ ಇಲ್ಲ ಅದಕ್ಕೆ ಇದೆಯಾ ಏನಿಲ್ಲ ಸರ್ ನಾವು ಸುಮಾರು ಕಡೆ ಓಡಾಡಿದೀವಿ ಲೆಟರ್ಗಳು ಕೊಟ್ಟಿದೀವಿ ಶಾಸಕರು ಶಾಸಕರವರೆಗೂ ಹೋಗಿ ಬಂದಿದೀವಿ ಏನಾದ್ರು ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಇನ್ಶೂರೆನ್ಸ್ ಬಗ್ಗೆ ಇದ್ ಮಾಡ್ಕೊಡಿ ಆಶ್ವಾಸನೆಗಳು ಕೊಡ್ತಾರೆ ಮಾಡೋಣ ಅಂತಾರೆ ಯಾವ್ದು ಮಾಡಿಲ್ಲ ನಾವು ಸೋಜಾರ್ ತರ ಸೈನಿಕರ ತರ ಗಂಟೆ ಕೆಲಸ ಮಾಡ್ತೀವಿ ಸರ್ ಅದೇ ಹೋಗೋವರ್ಗು ಇಪ್ಪತ್ತು ಸಲ ಫೋನ್ ಮಾಡ್ತಾರೆ ಮಿಸ್ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರೆ ಮುಗಿತಾವ್ ಇಪ್ಪ ಹದಿನೈದ್ ಜನ ಮನೇಲಿ ಇದ್ರು ಹದಿನೈದ್ ಜನ ಓಡ್ ಬಂದ್ಬಿಡ್ತಾರ ಒಂದ್ ಮನೆಗೆ ಅವ್ನು ಹೋಗ್ತೊಂಡ್ ಹೋಗೋ ಗಂಟ ಜೀವ ಹಿಂಗೆ ಪಕ್ಕ ಪುಕಾ ಅಂತ ಇರ್ತದೆ ಹೋಗಿ ಹಿಡ್ದಾಗಿ ಬ್ಯಾಗ್ ಹಾಕದ್ಮೇಲೆ ಅವ್ರು ಸಮಾಧಾನ ಆಗ್ತಾರೆ ಅದಾದ್ಮೇಲೆ ನಮ್ಮನ್ ಮಾತಾಡ್ಸ ರೀತಿನೇಚ್ಾ ಆಯ್ತಾ ಅವ್ರು ಬನ್ನಿ ಅಷ್ಟೇ ಈ ಈ ಟೈಮ್ ಅಲ್ಲಿ ಬಂದಿದ್ಯಾ ಏನೋ ಕೆಲ್ಸ ಬಿಟ್ಬಿಟ್ಟು ಬಂದಿದ್ಯಾ ಕಾಫಿ ಕುಡಿತಿಯಾ ನಷ್ಟ ಮಾಡ್ತೀಯ ತಗೊಂತರ್ ದುಡ್ಡು ಕೇಳ್ಬೇಕು ನಾವ್ ಕೇಳ್ಬೇಕು ಅವ್ರ ಮನೆ ಕೆಲ್ಸಕ್ಕೆ ಹೋಗಿರ್ತೀವಿ ನಾವ್ ಕೇಳ್ಬೇಕು ಆಮೇಲೆ ಇನ್ನೂ ಕೆಲವರು ಹಂಗೆ ಶೋ ಬಿಟ್ಬಿಟ್ ಬಾ ಅಡಿಗೆ ಮನೆ ಒಳಗಡೆ ಶೋ ಬಿಟ್ಬಿಟ್ ಬಾ ಈಗ ಹಾವಿಡಕ್ಕೆ ಹಾ ಶೋ ಬಿಟ್ಬಿಟ್ ಹೋಗ್ತೀನಿ ಮಿಸ್ ಕಾಲೇ ಟಾರ್ಗೆಟ್ ಮಾಡೋದು ಕಾಲೇ ಕಟ್ಬಿಟ್ರೆ ನೀನ್ ನೋಡ್ಕೊಂತೀಯ ಹಿಂದೆ ಬಾಗ್ದಿಂದ ಬಾ ಇದಾಗ್ಬಿಡುತ್ತೆ ಇದು ಮೈಲಿಗೆ ಆಗ್ಬಿಡುತ್ತೆ ಶೂವಿಂದ ಅಂತಾರೆ ಹಾವ್ ಹಿಡ್ದಾದ್ಮೇಲೆ ಅವ್ರ ಮನೆ ಟಾಯ್ಲೆಟ್ ಅಲ್ಲೋ ಬಸ್ ಬಾತ್ರೂಮ್ ಅಲ್ಲೋ ಇರುತ್ತೆ ಹಿಡ್ದಾದ್ಮೇಲೆ ಸೋಪ್ ಕೇಳಿದ್ರೆ ಯಾವ್ದೋ ಕಿತ್ತೋಗಿರೋ ಸೊಪ್ ಕೊಡೋದು ನೀರು ಉರಿ ಅಂದ್ರೆ ನಿಂದ ಇಟ್ಟ ನಾಲ್ಕಡಿ ಕಡೆ ಡಿಸ್ಟೆನ್ಸ್ ಅಲ್ಲಿ ಅವ್ ಮುಟ್ಬಿಟ್ಟವನೇ ಅದೆಲ್ಲ ತಗಲು ಬಿಡುತ್ತೆ ಹಿಂಗೆ ಮಣ್ಣಿನಂಬಿಕೆ ಜನಕ್ಕೆ ಮನುಷ್ಯತ್ವ ಅನ್ನೋದೇ ಸತ್ತೋಗಿದೆ ಇವನ್ ನಮ್ ಜೀವ ಉಳ್ಸಕ್ ಬಂದವನೇ ಅವನಿಗೆ ಖುಷಿಯಾಗಿ ರೀತಿಲಿ ನಡ್ಕೊಳನ ಅನ್ನೋದ ಜನಕ್ಕೆ ಬರಲ್ಲ ಹೇಳ್ದೆ ಹಿಂದೆ ಬಾಗ್ಲಿಂದ ಬಾ ದೇವ್ರ ಮನೇಲಿ ಶೋ ಶೂ ಬಿಟ್ಟೋಗಿಡಿ ಸಾರ್ ದೇವ್ರ ಇರ್ಲಿ ಬಸ್ಲಿ ಬಾತ್ರೂಮ್ ಇರ್ಲಿ ಫಸ್ಟ್ ನಮ್ದು ಸೇಫ್ಟಿ ನಾನು ಹೋಗಿ ಹಾವ್ ಇಡ್ಕೊಂಬಂತ ಪೆನೆಲ್ ಹಾಕೋ ಏನೋ ತಗೊಂಡ್ ಉಜ್ಬಿಟ್ಟು ರೆಡಿ ಮಾಡ್ಕೊ ನಿಮ್ ಮನೇನ ಫಸ್ಟ್ ನಮ್ದು ಸೇಫ್ಟಿ ಅಂತ ನಾವ್ ಹೇಳ್ತೀವಿ ಯಾವ ಮನೇಲಿ ಇದ್ರು ಅಷ್ಟೇನೆ ಹೋಗ್ಬಿಟ್ಟು ನಾವು ಹುಷಾರಾಗಿ ಹೋಗ್ಬಿಟ್ಟು ಇದ್ ಮಾಡ್ತೀವಿ ಅಕಸ್ಮಾತ್ ಏನೋ ದೇವ್ರ ಮೇಲೆ ಇತ್ತು ಅಂದ್ರೆ ಶೂ ಬಿಟ್ಬಿಟ್ಟು ಹೋಗಿಡತಿ ಬಸ್ಲು ಬಾತ್ರೂಮ್ ಅಲ್ಲಿ ಇದ್ರೆ ಶೂ ಹಾಕೊಂಡು ನಮ್ದು ಸೇಫ್ಟಿ ಫಸ್ಟ್ ನೋಡ್ತೀವಿ ಸರ್ ಹ್ಮ್ ಹಿಂಗೆಲ್ಲಾ ಜನ ಈ ತರ ಮಾತಾಡ್ತಾರೆ ಹಿಡ್ದಾದ್ಮೇಲೆ ದುಡ್ಡು ಕೊಡಕೋ ಇಂದ ಮನೆ ನೋಡ್ತಾರೆ ನಿಮ್ ಮನೇಲಿ ಹಾವು ಇಡ್ತಿ ಪಕ್ಕದ ಮನೇಲಿ ಕೇಳ್ತಾರೆ ಶಾಂತಮ್ಮ ನಮ್ಮ ಮನೇಲಿ ಹಾವಿತ್ತು ಕಣೆ ಅವ್ನಿಗೆ ಎಷ್ಟು ಕೊಡ್ಬೇಕೆ ಏ ಕಟ್ ಕಳ್ಸ ರೂಪಾಯಿ ಹಂಗೆ ಅವಳು ಹೇಳ್ತಾಳೆ ಪಕ್ಕದ ಮನೆ ಹೇಳ ಇವ್ರ ಮನೆ ಕೆಲ್ಸಕ್ಕೆ ಅವ್ರನ್ನ ಕೇಳ್ತಾರೆ ನಾಲ್ಕ ಫ್ಲೋರ್ ಅಲ್ಲಿ ಇರ್ತಾನೆ ಅವನು ಕಟ್ಟಿರೋ ಮನೆ ಒಂದ್ ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಕಟ್ ಮಾಡಿ ಕಟ್ಟಿರ್ತಾನೆ ಆ ಸೈಟ್ ಐವತ್ ಲಕ್ಷ ಅರವತ್ ಲಕ್ಷ ವ್ಯಾಲ್ಯೂಯೇಷನ್ ಇರುತ್ತೆ ಮಿನಿಮಮ್ ಒಂದ್ ಪ್ರಾಪರ್ಟಿ ಒಂದ್ ಎರಡ್ ಕೋಟಿ ಇರುತ್ತೆ ಫೋನ್ ಮಾಡ್ತಾನೆ ಕಾವ ಕಾರಡೆ ಆವಿದೆ ಬಾರೋನ್ ಆಗಿದೆ ಅಂತ ಹೋಗಿ ಹಿಡಿತೀವಿ ಇನ್ನೂರು ರೂಪಾಯಿ ಕೊಡ್ತಾನೆ ಅವನ್ ಕೂದ್ಲಿಗೂ ಇನ್ನೂರು ರೂಪಾಯಿ ಸಮ ಇರಲ್ಲ ಬಟ್ ನಮಗೂ ಕೊಡೋದು ನೂರ್ ಇನ್ನೂರು ರೂಪಾಯಿ ಕೊಡ್ತಾನೆ ಸರ್ ಎಷ್ಟೋ ಕಡೆ ನಮಗ್ ದಿನನಿತ್ಯ ಅನುಭವ ಆಗ್ತಾ ಇರ್ತದೆ ಗುಲ್ಬರ್ಗದವರು ಕಡು ಬಡವರು ಬಾಡಿಗೆ ಮನೆಯಲ್ಲಿ ಇರೋರು ಅಂತವ್ರು ಹಾವಿಡದಾಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರೆ ಬಿಟ್ರೆ ಡೂ ಪ್ಲೇಸ್ ಬಿಲ್ಡಿಂಗ್ ಅಲ್ಲಿ ಇರೋರು ಆರ್ಥಿಕವಾಗಿ ಚೆನ್ನಾಗಿರೋರು ದುಡ್ಡು ಕೊಡಲ್ಲ ಸರ್ ಇದು ದುಡ್ಡಲ್ಲಿ ಚೆನ್ನಾಗಿರೋರು ದುಡ್ಡು ಮರ್ಯಾದೆ ಕೊಡ್ತಾರೆ ಜನ ದುಡ್ ಇಲ್ಲದವರು ಕಷ್ಟಕ್ ಮರಿ ಕಷ್ಟಕ್ಕೆ ನಮ್ಗೆ ಬೆಲೆ ಕೊಡ್ತಾರೆ ಹೆಂಗೋ ಬಂದಿದೆಯಲ್ಲ ಯಾವ್ದೋ ಒಂದ್ ಜೋಪ್ತಿ ಮನೇಲಿ ಹೋಗಿಡಿದ್ರೆ ಅಪ್ಪ ತಾಯಿ ಮಗನು ಕರೆಕ್ಟ್ ಟೈಮ್ ಬಂದೆ ಜೀವ ಒಳಸೆ ತಗೊಳಪ್ಪ ಅಂತ ಕೊಡ್ತಾ ದುಡ್ಡು ಹುಡ್ಗ ಕರೆಕ್ಟ್ ಅಷ್ಟೇ ಹಾಕ್ಸೋಣ ಇನ್ನೂರು ರೂಪಾಯಿ ಪೆಟ್ರೋಲ್ ಸಾಕು ನಿಮ್ಗೆ ಐವತ್ ರೂಪಾಯಿ ಕೆಲವರು ಕಿಲೋಮೀಟರ್ ಲೆಕ್ಕ ಹಾಕ್ತಾರೆ ಇಲ್ಲಿಂದ ದಾಸಹಳ್ಳಿ ಎಕ್ಸಾಂಪಲ್ ಒಂದು ಎಂಟ್ ಹತ್ತು ಕಿಲೋಮೀಟರ್ ಇದೆ ಸಾರ್ ಒಂದ್ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ದೆ ಎಷ್ಟ ದೂರದಿಂದ ಬಂದಿದ್ಯಾ ಹತ್ ಕಿಲೋಮೀಟರ್ ಹೋಗೋದು ಎಷ್ಟು ದೂರ ಹತ್ ಕಿಲೋಮೀಟರ್ ಬಿಡೋದು ಎಷ್ಟು ದೂರ ಒಂದ್ ಐದ್ ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಪೆಟ್ರೋಲ್ ಎಷ್ಟು ಎಪ್ಪತ್ತು ರೂಪಾಯಿ ಸಾಕಲ್ಲ ಮಾಡ್ಬೇಡಿ ಎಪ್ಪತ್ ರೂಪಾಯಿ ಸಾಕಲ್ಲ ರೀ ಪೆಟ್ರೋಲ್ ಹೋಗ್ಬೇಕು ಇವ್ನ ಮನೆಗೆ ಆವಿಡ ಅದ್ಕೆ ಹೇಳಿದ್ ಏನಂದ್ರೆ ಗಾಡಿ ಬರಲ್ಲ ಹಿಂಗ್ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ಬರಲ್ಲ ಎಲ್ಲಿಂದ್ಮೇಲೆ ಇವ್ರು ಅರ್ಥ ಮಾಡ್ಕೊಂಡು ಏನೋ ನಮ್ಗೆ ಖುಷಿ ಆಗಷ್ಟಾದ್ರೂ ಕೊಡ್ಬೇಕು ಬರ್ತಿತ್ತು ಅಂದ್ರೆ ಬರ್ತಿತ್ತು ಅಂದ್ರೆ ಎಲ್ಲ ಹೋಗ್ ಅವುಗಳ್ನು ಇಡ್ಸ್ಬಿಡ್ತಿದ್ರು ಜನ ಅಲ್ಲಿ ಬೀದಿಲ್ ಹೋತದ್ ಇಡ್ಬಿಟ್ಟು ತಗೊಂಡೋಗಿ ಬಿಡು ನಿಂಗೇನು ಗೌರ್ಮೆಂಟ್ ಸಂಬಳ ಕೊಡ್ತಾರಲ್ಲ ಹಿನ್ನೇನು ಗೌರ್ಮೆಂಟ್ ಅವ್ರು ಮಡಿಕೊಂಡಿರೋದು ಹೋಗಿ ಇಡ್ಬಿಟ್ಟು ತಗೊಂಡೋಗಿ ಬಿಡು ಅಂತ ಹೇಳೋರು ಅವ್ರ ಮನೆಗೆ ಆ ಬಿಡಿದ್ರೆನೆ ಕಾಸ್ ಕೊಡೋದ ಕಷ್ಟ ಹ್ಮ್ 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 ಸರ್ ಈಗ ನಾನು ಹೇಳೋದೇನಂದ್ರೆ ಇವಾಗ ಆ ಹಿಡ್ದಾಗ ಹತ್ರ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದೇ ಮಿಸ್ ಆಗಿ ಅವ್ರ ಮನೆ ಯಾರ್ಗನ ಕಚ್ಬಿಡ್ತು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ ಕೇಳ್ದಷ್ಟು ಫೀಸ್ ಕೊಡ್ತಾರೆ ರಿಸೆಪ್ಷನ್ ಫಸ್ಟ್ ತಗೊಂಡಾಗ ಪೇಶೆಂಟ್ ಅಡ್ಮಿಟ್ ಮಾಡ್ತಾರೆ ರಿಸೆಪ್ಷನ್ ಇಷ್ಟೇ ಕೇಳ್ತಾನೆ ಮೇಲೆ ಸಿ ಎಡ್ ಹಾಕ್ಬೇಕು ಐವತ್ತು ಸಾವಿರ ಕಟ್ಟಿ ಅಂದ್ರೆ ಅಂತ ಕಟ್ತಾರೆ ಕರ್ಕೊಂಡಾಗ ಅವ್ನ ಸಾವಿರಾರು ರೂಪಾಯಿ ಇಂಜೆಕ್ಷನ್ ತಂದ್ಕೊಡ್ತಾರೆ ಅವ್ರದ್ದು ಜೀವ ಸಾರ್ ಎಷ್ಟೇ ಖರ್ಚಾಗಿ ನನ್ ಮಕ್ಳು ನೋಡ್ಸ್ಕೊಡಿ ಸಾರ್ ಅಂತ ಇವನಂತಾನೆ ಅವ್ರ ಮಾತ್ರ ಜೀವ ನಾವ್ ಹೋಗಿ ಹಿಡಿದ್ರೆ ಇನ್ನೂರು ಮುನ್ನೂರು ಐನೂರು ನಮ್ ಜೀವಕ್ ಬೆಲೆ ಕೊಡ್ತ ಬೆಲೆ ಕಟ್ಟೋದ್ ಇಷ್ಟೇ ಅವ್ರ ಜೀವಕ್ ಮಾತ್ರ ಬೆಲೆ ಕಟ್ತಾರೆ ನಮ್ ಜೀವಕ್ ಬೆಲೆನೇ ಇಲ್ಲ ಇಷ್ಟೆಲ್ಲಾ ಅನುಭವ ಆಗ್ತಾ ಇರ್ತೆ ದಿನಾ ಒಂದೊಂದ್ ಅನುಭವ ಸಾರ್ ದಿನಾ ಒಂದೊಂದ್ ಹೊಸದ್ ಕಲಿತಾ ಇರ್ತೇವೆ ಕೆಲವರು ಹೋಗಿ ಹಿಡಿತಿದ್ದಂಗೆ ಏನು ಮಾತಾಡಲ್ಲ ಬಾರಪ್ಪ ಫಸ್ಟ್ ಊಟ ಮಾಡು ನಾಶ ಹುಡುಕ್ಬೇಕು ಒಬ್ರ ಇಬ್ರು ಸಿಗತಾರೆ ಇನ್ ಎಲ್ಲ ಹಿಂಗೆ ಹೋಗಿ ಹಿಡಿತಾದಾಗ ಟಾಟಾ ಆಮೇಲೆ ಸಿಗ್ತೀನಿ ಮಾಡ್ತೀನಿ ಸರ್ವರ್ ಇಲ್ಲ ನಾಳೆ ನಾಡ್ದು ಮನೆ ಹತ್ರ ಬರ್ತೀನಿ ಬಿಡೋ ಕೊಡ್ತೀವಿ ಸಿಗ್ತೀನಿ ಮೂರ್ ದಿನ ಬಿಟ್ಟು ಫೋನ್ ಮಾಡೋದು ಫೋನೇ ಇರ್ತಲ್ಲ ಅಂದ್ರಲ್ಲೂ ಪರಿಚಯ ಇರೋ ಜನ ದುಡ್ಡು ಕೇಳಕ್ಕಾಗಲ್ಲ ಕೊಡೋದು ಇಲ್ಲ ಯಾರೋ ಒಬ್ರು ಗೊತ್ತಿಲ್ಲದೋರ್ ಹತ್ರ ಹೋಗಿ ಹಿಡಿದ್ರೆ ಬಂದವರೇ ಅಂತ ಕಟ್ ಕಳಿಸ್ತ ಇದರಲ್ಲಿ ಇಷ್ಟು ಅಂತ ಕೇಳಕ್ ಹೋಗಲ್ಲ ಬಿಡಕ್ ಹೋಗಲ್ಲ ಸಾಕೊಂಡ್ ಜೀವನ ಮಾಡ್ತಾ ಇದೀವಿ ಅಷ್ಟೇ ಏನೋ ಆಗಲ್ಲ ಯಾವ್ದೇ ಒಂದು ಗವರ್ನಮೆಂಟ್ ಇಂದ ಒಂದು ಏನು ಬರೋದಿಲ್ಲ ಕಲ್ತಿದೀವಿ ಇರೋವರೆಗೂ ಜನರಿಂದ ಹಾವನ್ನ ಅವಿಂದ ಜನರನ್ನ ಇಬ್ಬರನ್ನು ರಕ್ಷಣೆ ಮಾಡ್ತಾ ಇದೀವಿ ಜೊತೆಗೆ ನಮ್ ಜೀವನನು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವೊಂದು ಹಾವ್ ಹಿಡಿಬೇಕಾದ್ರೆ ನಮ್ ಜೀವನು ಕೈಯಲ್ಲಿರುತ್ತೆ ಅವ್ನ ಜೀವನ ಸುರಕ್ಷಿತವಾಗಿರ್ಬೇಕು ಪಕ್ಕ ಅಲ್ಲಿ ಯಾರು ಹೆಚ್ಚು ಜನರ ಜೀವನ ಈ ಮೂರು ಮೂರನ್ನು ತಲೆಯಲ್ಲಿ ಇಟ್ಕೊಂಡು ನಾವ್ ಹಿಡಿಬೇಕಾಗತ್ತೆ ಮೂರ್ ಜನಕ್ಕೆ ಯಾರು ಡ್ಯಾಮೇಜ್ ಆದ್ರೂ ಕಷ್ಟ ಅಲ್ಲ ಈಗ ಹಿಡಿಬೇಕಾದ್ರೆ ನನ್ಗೆ ಮಿಸ್ ಆಗಿ ಅನಾಹುತ ಆಯ್ತು ನಾವು ಸತ್ತವ್ ಜನರಿಗೆ ಏನ ಅಲ್ಲಿ ಕಚ್ಚಿದ ಕಚ್ಚಾಗಿ ಮಿಸ್ ಆಗಿ ಕಚ್ತು ಅಂದ್ರೆ ಅವರು ಸತ್ರು ಅವಾಗೇನಾದ್ರೆ ಇದು ಡಿಸ್ಟರ್ಬ್ ಮಾಡಿ ಅವಾಗೇನಾದ್ರು ತೊಂದರೆ ಕೊಟ್ಟರೆ ಅವು ಸಾಯುತ್ತೆ ಈ ಮೂರನ್ನ ತಲೆಯಲ್ಲಿ ಇಟ್ಕೊಂಡು ಒಂದ್ ಆವಿ ನಡಿಬೇಕು ಜನ ಇದನ್ ಬಿಟ್ಬಿಡ್ತಾರೆ ಶಾರ್ಟ್ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಡ್ತಾರೆ ಬಂದ್ ಆವಿ ಹಿಡಿದ ಎರಡು ನಿಮಿಷ ಡಬ್ಬ ಕಟ್ತಾ ಹೋಗ್ದಾ ಬಿಟ್ಟ ಕೊಟ್ಟೆ ಇನ್ನೂರು ರೂಪಾಯಿ ಅಷ್ಟೇ ಮಿಸ್ ಕಷ್ಟ ಅಂದ್ರೆ ಅರ್ಧ ಗಂಟೆ ಜೀವ ಹೋಗುತ್ತೆ ಅದನ್ನ ಯಾರು ಯೋಚನೆ ಮಾಡೋಣ ಈಗ ನಿಮ್ಮ ಗುರುಗಳ ಬಗ್ಗೆ ಹ್ಮ್ ಹೇಳಿ ಸರ್ ಗುರುಗಳ ಬಗ್ಗೆ ಎಷ್ಟ್ ಹೇಳಿದ್ರು ಕಷ್ಟನೇ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಹಾವಿನ ಸಂರಕ್ಷಕರಾಗಿ ಅವರೇ ಬಂದಿದ್ದು ಹಾವಿನ ಬಗ್ಗೆ ಎಷ್ಟೇ ಯಾರಿಗೂ ಏನು ಇರಲಿಲ್ಲ ಅವರು ನಮ್ಮ ಗುರುಗಳು ಮೈಸೂರಿನ ಸ್ನೇಹ್ ಅವರು ಸುಮಾರು ಏಳನೇ ತರಗತಿ ಓದ್ಬೇಕಾದ್ರೆನೆ ಹತ್ತನೇ ವಯಸ್ಸಲ್ಲಿ ಹತ್ತು ಹನ್ನೆರಡನೇ ವಯಸ್ಸಲ್ಲಿ ಏಳನೇ ತರಗತಿ ಓದ್ಬೇಕಾದ್ರೇನೆ ಅವರು ಕಲ್ ಕೆಳಗಡೆ ಒಂದು ಹಾವಿ ಹಿಡಿತಾರೆ ಅವಾಗ ಕಲ್ಕಳಗಡೆ ಹಾವಿಡ್ದಾಗ ಒಂದು ಹುಡುಗಿ ಪ್ರಚಾರ ಕೊಡ್ತಾರೆ ಶ್ಯಾಮ್ ನಮ್ಮ ಮನೇಲಿ ಹಾವಿಡ್ದ ಶ್ಯಾಮ್ ನಮ್ಮ ಮನೇಲಿ ಹಾವಿಡ್ದ ಅಂತ ಅದೇ ಪ್ರಚಾರ ಆಗಿ ಎಲ್ಲ ಕಡೆ ಹೋಗುತ್ತೆ ಅವಾಗ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಇದೇ ಬಾಯಿ ಮಾತುಗೆ ಬಾಯಿ ಮಾತಿಗೆ ಶ್ಯಾಮ್ ಹಾವಿಡ್ದ ಶ್ಯಾಮಿ ಹಾವ್ ಹಿಡ್ದ ಎಲ್ಲ ಮನೆಗೆ ಹೋಗುತ್ತೆ ಆಮೇಲೆ ಯಾವುದೇ ಒಂದು ಮನೇಲಿ ಹಾವಿದ್ರು ಬಾರಪ್ಪ ಹಾವಿಡಿ ಬಾರಪ್ಪ ಹಾವಿಡಿ ಅಂತ ಶ್ಯಾಮ್ನ ಈ ಥರ ಜನ ಮಾಡ್ಕೊಂಡ್ರು ಅದು ಬರ್ತಾ 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 ದೊಡ್ಡದಾಗಿ ಹಾವಿನ ಮುಂದೆ ಸ್ನೇಕ್ ಅಂತ ಬಂತು ಸ್ನೇಹ್ ಶಾಮಾದ್ರು ಇದುವರೆಗೂ ಒಂದು ಎಪ್ಪತ್ತೆಂಬತ್ತು ಸಾವಿರ ಹಾವುಗಳನ್ನ ಹಿಡಿದಿದ್ದಾರೆ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರು ಒದ್ ಸತಿ ಈ ಸೀಸನ್ ನ ಬಿಗ್ ಬಾಸ್ಗೂ ಬಂದಿದ್ರು ಸುಮಾರ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಆಗಿದೆ ದೇಶ ವಿದೇಶಗಳಲ್ಲೂ ಅವ್ರ ಹೆಸರು ಇದೆ ನಾವು ಅವರ ಒಂದು ಶಿಷ್ಯ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಪಡ್ತೀವಿ ನಾವು ಅವರ ನಮಗೆ ಹಾವಿನ ಬಗ್ಗೆ ನಾವು ಏನೇ ಒಂದು ಸಾಧನೆ ಮಾಡಿರ್ಲಿ ಏನೇ ಒಂದು ಹೆಸರು ಮಾಡಿದ್ರು ಅದಕ್ಕೆ ಕಾರಣ ಫಸ್ಟ್ ಗುರುಗಳು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ನೀವು ಕೂಡ ಅಂತ ನಾವು ಸ್ನೇಹಿತ ಶ್ಯಾಮ್ ಶಿಷ್ಯ ಸ್ನೇಹ್ ನಾಗೇಂದ್ರ ಅಂತ ಈಗ ಬೆಂಗಳೂರಲ್ಲಿ ಎಷ್ಟೋ ಜನ ಗುರುತಿಸಿದಾರೆ ಅವರು ಶಿಷ್ಯನಾಗಿ ಇರೋದಕ್ಕೆ ಒಂತರ ಹೆಮ್ಮೆ ಸರ್ ನಿಮ್ಮ ಮುಂದಿನ ಜೀವನ ಮಾಡಬೇಕು ಏನು ಅಂತ ಮುಂದಿನ ಜೀವನ ಏನಿಲ್ಲ ಸರ್ ಈಗ ಈ ಒಂದು ಗೊತ್ತೋ ಗೊತ್ತಿಲ್ಲದ ಈ ಒಂದು ಜಾಗ ಈ ಒಂದು ಕೆಲಸಕ್ಕೆ ಇಳ್ದಿದೀವಿ ನಮ್ಮ ಜೀವನ ಜೀವ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹಾವಿನ ಒಂದು ಸಂರಕ್ಷಣೆ ಕೆಲಸ ಹುಷಾರಾಗಿ ಮಾಡ್ಕೊಂಡು ಹೋಗ್ತೀವಿ ಅದೇ ಬಿಡೋದಿಕ್ ಆಗಲ್ಲ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ನಮ್ಮ ಕೈಯಲ್ಲಿ ಎಷ್ಟು ತಾಕತ್ ಇರುತ್ತೋ ಅಲ್ಲಿವರೆಗೂ ಆವಿನ ಸಂರಕ್ಷಣೆ ಕೆಲಸ ಮಾಡ್ಬೇಕು ಅಂತ ನಾವು ಮೈಂಡ್ ಅಲ್ಲಿ ಅನ್ಕೊಟ್ಟಿವಿ ಮಾಡೇ ಮಾಡ್ತೀವಿ ಇದು ಇದು ಒಂದು ಒಂದು ಅಂದ್ರೆ ನಮ್ಮ ಪರಿಸರಕ್ಕೆ ಅಷ್ಟೇ ಸರ್ ಅಷ್ಟೇ ಈಗ ಆ ದೇಶ ನಮ್ಗೇನ್ ಮಾಡ್ತು ಅನ್ನೋದ್ಕಿನ್ನ ನಾವು ದೇಶಕ್ಕೆ ಏನ್ ಮಾಡ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈ ತರ ಯೋಚನೆ ಮಾಡೋ ಯಾರು ಸಿಗಲ್ಲ ಎಲ್ಲ ನನ್ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಲಚ್ಚರ್ ಆಗ್ಬೇಕು ಲಾಯರ್ ಆಗ್ಬೇಕು ವಿದೇಶದಲ್ಲಿ ಓದ್ಬೇಕು ಗಾಡಿ ಬಿ ಬಿಎಮ್ ಡಬ್ಲ್ಯೂ ತಗೋಬೇಕು ಅದ್ ಮಾಡ್ಬೇಕು ಹ್ಮ್ ಚಿನ್ಮಾಗ್ ಬಿಡ್ಬೇಕು ಯೋಚನೆ ಮಾಡೋದು ಹಿಂಗೆ ಮಕ್ಳು ಮಕ್ಕಳು ಆಗ್ಬೇಕು ಅಂತ ಆಸೆ ಪಡಲ್ಲ ಕೂಲಿ ಕಾರ್ಮಿಕ ಆಗ್ಬೇಕು ಅಂತ ಆಸೆ ಪಡಲ್ಲ ಸಮಾಜ ಸೇವಕ್ ಆಗ್ಬೇಕು ಅಂತ ಯಾರು ಆಸೆ ಪಡಲ್ಲ ನಮ್ ತರ ಹಾವಿನ ಸಂರಕ್ಷಕ ಆಗ್ಬೇಕು ಅಂತ ಯಾರು ಆಸೆ ಪಡಲ್ಲ ಈ ತರ ಆಸೆ ಪಡೋದು ಕೆಲವೇ ಕೆಲವ್ರು ಅದೇ ನಾವ್ ಹೇಳೋದ್ನಲ್ಲ ಡಾಕ್ಟರ್ ಇಂಜಿನಿಯರ್ ಅಚ್ಚರ್ ಆದ್ರೆ ಲಕ್ಷ ಲಕ್ಷ ಸಂಬಳ ತಗೊಬೋದು ಸಾರ್ ಅದು ನಾವ್ ಕೆಲಸ ಮಾಡಿದ್ಕೆ ಪೇಮೆಂಟ್ ಸಂಬಳ ಸಿಗುತ್ತೆ ಅದು ನಮ್ಮ ಸ್ವಾರ್ಥ ಇರ್ತದೆ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಬದುಕುತ್ತೆ ಆದ್ರೆ ನಾವು ಒಂದು ಸೇವೆ ಸರ್ ಹೋಗೋನ್ ಮನೇಲಿ ಅಂದ್ರೆ ಇಪ್ಪತ್ತು ಜನ ಇದ್ರೆ ಕೈ ಮುಗಿತಾರೆ ಒಂದ್ಲೇ ಒಳ್ಳೆ ಟೈಮ್ ಬಂದೆ ಆ ಪ್ರೀತಿ ವಿಶ್ವಾಸಕ್ಕೆ ನಾವ್ ಇಷ್ಟೇ ಬೆಲೆ ಕಟ್ಟೋದಿಕ್ಕಾಗಲ್ಲ ಆ ಖುಷಿಗೆ ನಾವ್ ಇದುವರೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾನೊಂದ್ ಹೇಳ್ಬೇಕು ಅಂದ್ರೆ ಹೇಳಿ ನೀವ್ ಹೇಳಿದ್ರಲ್ಲ ಇಂಜಿನಿಯರ್ ಡಾಕ್ಟರ್ ಹೌದು ನಾನು ಯಾರ ಹತ್ರ ಹೋಗ್ಲಿಲ್ಲ ನಿಮ್ ಹತ್ರ ಅದೇ ಸರ್ ನಮ್ ಪುಣ್ಯ ಇವಾಗ ನೀವ್ ಇಂಜಿನಿಯರ್ ಹತ್ರ ಹೋಗಲ್ಲ ಡಾಕ್ಟರ್ ಹತ್ರ ಹೋಗಲ್ಲ ಇವರಿಂದ ಏನೋ ಸಮಾಜಕ್ಕೆ ಒಂದ್ ಕೊಡುಗೆ ಸಿಕ್ತಿದೆ ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ನೀವ್ ನಮ್ಮನೆ ಬಗ್ಲಿ ಬಂದ್ರೆ ಅದು ನಮ್ಗೆ ಖುಷಿ ನೀವು ಕೋಟಿ ಸಂಬಳ ತಗೊಂಡ್ ಲಾಯರ್ ಹತ್ರ ಹೋಗ್ತೀರಾ ಡಾಕ್ಟರ್ ಹತ್ರ ಹೋಗಲ್ಲ ನೋಡಿ ಅದಕ್ಕೆ ನಮ್ಮಿಂದ ಏನೋ ಒಂದು ಸೇವೆ ಸಿಗುತ್ತೆ ಅಂದ್ರೆ ಜನ ರೀತಿ ಹುಷಾರಲ್ಲಿ ಖಂಡಿತ ಗೊತ್ತಿರುತ್ತೆ ಜಾಸ್ತಿ ಇಲ್ಲ ಹೇಳ್ಬೇಕು ನಮ್ಗೂ ಗೊತ್ತಿದ್ರು ಹೇಳೋದು ಹೇಳ್ಬೇಕು ಒಳ್ಳೇದು ಹೇಳ್ತಾರೆ ಅಂದ್ರೆ ಕೇಳ್ಬೇಕು ಅಷ್ಟೇ ಸರಿ ಸರ್ ನಿಮ್ಗೂ ಒಳ್ಳೇದಾಗ್ಲಿ ನಮ್ ಚಾನಲ್ ಮುಖಾಂತರ ಇವ್ರ ಯಾರು ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸರೌಂಡಿಂಗ್ ಅಲ್ಲಿ ಖಂಡಿತ ಸರ್ ಖಂಡಿತ ನೋಡಿ ನಮ್ಗೆ ದಿನದ ಇಪ್ಪತ್ನಾಲ್ಕ ಗಂಟೆ ಸುಮಾರು ಇಪ್ಪತ್ತೈದು ಮೂವತ್ ಕಿಲೋಮೀಟರ್ ಎಲ್ಲೆ ಹಾವಿನ ಫೋ ಎಲ್ಲೇ ಹಾವು ಬಂತು ಅಂದ್ರೆ ಧೈರ್ಯವಾಗಿ ನೀವು ನಮ್ಮ ಗೆ ಕರೆ ಮಾಡ್ಬೋದು ಸರ್ ಹ್ಮ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ನೋಡಿ ಈಗ ಆ ವಿಡಿಯೋರು ಅಂದ್ರೆ ಅಂದ್ರೆ ಸ್ನೇಕ್ ನ ರಕ್ಷಣೆ ಮಾಡೋರು ಅಂದ್ರೆ ಅವ್ರ ಜೀವನ ಹೇಗಿರುತ್ತೆ ಓಕೆ ಅವ್ರು ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಮುಂದೆ ಇಟ್ಟಿದ್ದೀನಿ ಓಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಅಂತ ಥ್ಯಾಂಕ್ ಯು ಸೊ ಮಚ್ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಹಾಗೆ ಯಾರೆಲ್ಲ ಇವ್ರ ಚಾನಲ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಅಂತ ನಾನ್ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ